श्रीराम 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 श्रीराम। ಈ ಡಾಕ್ಟರ್ ಅಮ್ಮ ಇವಾಗ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಇಷ್ಟು ತಡ ಆಗೋಯ್ತು. ಏ ವೆಂಕಣ್ಣ, ನೀನು ಹೋಗಿ ತುಳಸಿ ಎಲೆಗಳನ್ನ ಕಿತ್ಕೊಂಡು ಬಾ, ಹಾಗೆ ಬಿಸಿನೀರಿಗೂ ಇಡು. ಆಯ್ತಮ್ಮ. ಹಾ, ಬಾ. ಲಕ್ಷ್ಮಿ, ಸ್ವಾಮಿ ಹತ್ರ ಮಾತಾಡ್ಬೇಕು ಅಂತಿದ್ದಲ್ಲ, ನೋಡು ಕೂತ್ಕೋ. ನನ್ನ ಹತ್ರ ಬಾ ಮಗು. ಊಟ ಆಯ್ತಾ? ನನ್ನ ಹತ್ರ ಮಾತಾಡಲ್ವಾ? ಅಮ್ಮ, ನಿಂಗ್ ಮೈ ಹುಷಾರಿಲ್ವಾ? ಅಜ್ಜಿ, ಅಮ್ಮಂಗ್ ಹುಷಾರಿಲ್ವಾ? ಇಲ್ಲಪ್ಪ, ಹುಷಾರಾಗೇ ಇದ್ದಾಳೆ ಅವಳಿಗೆ. ನೀನ್ ಚಿಂತೆ ಮಾಡಬೇಡ ಮಲ್ಕೋ. ಪರವಾಗಿಲ್ಲ, ಇಳಿತೀನಿ. ಬನ್ನಿ ಡಾಕ್ಟ್ರೆ, ಬನ್ನಿ ಬನ್ನಿ. ನಮಸ್ತೆ. ಸರಿಯಾದ ಸಮಯಕ್ಕೆ ಬಂದ್ರಿ. ತುಂಬಾ ಹೊತ್ತಿಂದ ನೋವು ಅಂತಿದ್ದಾಳೆ. ಏನು ಚಿಂತೆ ಮಾಡಬೇಡಿ, ಈಗ ನಾನು ಬಂದಿದ್ದೀನಲ್ಲ. ಈ ಕಡೆ ಶ್ರೀನಿವಾಸನ್, 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 ಈ ಔಷಧಿಗಳನ್ನ ಶ್ರೀನಿವಾಸನ್. ಗುಡ್, ನಾನು ಕೊಟ್ಟು ಬರಲ? ಬೇಡ ಬೇಡ, ನಾನೇ ಕೊಡ್ತೀನಿ. ಸಾರಿ. ವೆಂಕಣ್ಣ, 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 ಬಿಸಿನೀರು ಬೇಗ ಬಂದೆ ಬಂದೆ ಸರ್. ಸ್ವಾಮಿ ಸ್ವಾಮಿ, ಓ ಸ್ವಾಮಿ, ಹೇಳು ಸೋಂಬೇರಿನ ತಂದು ಎದ್ದೇಳು ಮೇಲೆ ನಿನಗೆ ಸಂತೋಷದ ವಿಷಯ ಹೇಳ್ತೀನಿ. ಬಾಬಾ ಬಾಬಾ ಬಾ, ಹಾಗೆ ಇಲ್ಲಿ. ಹಾ, ಇದೇ ಕಣಪ್ಪ ಸಂತೋಷದ ವಿಷಯ? ನಿನ್ನ ಮುದ್ದಾದ ಚಿಕ್ಕ ತಮ್ಮ. ಹ್ಯಾಕ್ ಕಾಣಿಸ್ತಿದ್ದಾನೆ ನಿನ್ನ ಚಿಕ್ಕ ತಮ್ಮ? ಇವನ್ ಮುಖ ಯಾಕೆ ಇಷ್ಟೊಂದು ಕೆಂಪಗಿದೆ ನನ್ ಮುಖ ತರ? ನೀನ್ ಹುಟ್ಟದಾಗ್ಲೂ ಹೀಗೆ ಇದ್ದೆ ಕಣೋ ರಾಜ. ಸ್ವಾಮಿ ಅಂತ ಹೇಳು, ಸ್ವಾಮಿ ಸ್ವಾಮಿ. ಅಮ್ಮ ಪ್ರಸಾದ. ಮಾಮ ನಂಗೆ ನಿಂಬೆ ಉಪ್ಪಿನಕಾಯಿ ಕೊಡಮ್ಮ. ಈಗ ಕೊಡಲ್ಲ ಸ್ವಾಮಿ, ರಾತ್ರಿ ಊಟದ ಜೊತೆ ಕೊಡ್ತೀನಿ. ನಾರಾಯಣ್, ನಾಳೆನೇ ಅವ್ರಿಗೆ ನೋಟಿಸ್ ಕಳಿಸ್ಬಿಡೋಣ, ಬಹುಶಃ ಭಯದಲ್ಲಿ ಕಾನೂನು ಬಾಹಿರ ಕೆಲಸ ಮಾಡಲ್ಲ. ನೀವು ಹೇಗೆ ಹೇಳ್ತೀರಾ? ಆಯ್ತಾ ಸರ್, ನಾನೇನು ಬರ್ತೀನಿ. ಸ್ವಾಮಿ, ನೀನ್ ಇದೋರ್ಗು ಓದೋಕ್ ಕೂತ್ಕೊಳ್ಳಿಲ್ವಾ? ಪರೀಕ್ಷೆ ಹತ್ರ ಬರ್ತಾ ಇದೆ, ಮರ್ತೋಯ್ತಾ? ಹ, ಹೋಗು ಹೋಗು. ಓದೋದ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾನೆ. ಹ್ಮ್
ಅಜ್ಜಿ, ನಿಂಗೆ ಗೊತ್ತಾ ಇವತ್ತು ಸ್ಕೂಲಲ್ಲಿ ಏನಾಯ್ತು ಅಂತ? ನಮ್ಮ ಹೆಡ್ ಮಾಸ್ಟರ್ ಕಾಲಿನ ಹೆಬ್ಬೆರಳಿಗೆ ಏಟ್ ಬಿತ್ತು, ರಕ್ತ ಅಂದ್ರೆ ರಕ್ತ. ಹೌದಾ? ಇಡೀ ದಿನ ಕುಂಟ್ಕೊಂಡೆ ನಡೀತಾ ಇದ್ರು ಅಜ್ಜಿ. ಪಾಪ ಕಣೋ ನಿಮ್ ಹೆಡ್ ಮಾಸ್ಟರ್. ಇವತ್ ಅವ್ರಿಗೆ ರಜಾ ಸಿಕ್ತು, ಥರ್ಡ್ ಫಾರ್ಮ್ ಅವ್ರಿಗೆ ಅದೃಷ್ಟನೋ ಅದೃಷ್ಟ. ಸ್ವಾಮಿ, ಇನ್ನು ಮರಿಲ್ವಾ? ನಾಳೆ ಬೆಳಗ್ಗೆ ಬೇಗ ಎದ್ದು ಓದ್ಬೇಕು ತಾನೆ. ನೋಡಜ್ಜಿ, ಅಪ್ಪ ಎಷ್ಟು ತೊಂದ್ರೆ ಕೊಡ್ತಾರ ನಂಗೆ ಅಂತ, ಯಾವಾಗ ನೋಡಿದ್ರು ಓದು ಓದು ಓದು. ಹಾ ಸ್ವಾಮಿ, ನಾನ್ ತೊಂದ್ರೆ ಕೊಡ್ತೀನಿ, ಆದ್ರೆ ನೆನ್ಪಿಟ್ಕೋ, ಅಜ್ಜಿ ಕಾಯ್ತಾಳೆ, ಪರೀಕ್ಷೆ ಕಾಯಲ್ಲ, ಹರಟೆ ಹೊಡಿಯೋಕ್ ಮಾತ್ರ ನಿಂಗೆ ಟೈಮ್ ಇದ್ದೇ ಇರುತ್ತೆ. ಬೇಗ ಮಲಗದಿದ್ರೆ ಬೆಳಗ್ಗೆ ಎದ್ದೇಳೋದು ಹೇಗೆ? ಮಲ್ಕ. 2 ಗಂಟೆ ಆಗೋಯ್ತು. ಹೇ ಭಗವಂತ, ಇನ್ 2 ಗಂಟೆ ಬಾಕಿ ಇದೆ. ಏನ್ ವಿಷಯನೋ ಸ್ವಾಮಿ? ಅಜ್ಜಿ, ನಿಂಗ್ ಗೊತ್ತಾ, ನಾನ್ ನಿಂಗ್ ರಾಜನ್ ಬಗ್ಗೆ ಹೇಳಿದ್ನಲ್ಲ. ಯಾರು? ಅದೇ ಆ ಹುಡುಗ, ತುಂಬಾ ಸೋಂಬೇರಿ ಅಂದ್ಯಲ್ಲ, ಅವನು ಯಾವ ಪರೀಕ್ಷೆಲೂ ಪಾಸ್ ಆಗಲ್ಲ ಅಂತ. ಇಲ್ಲ ಇಲ್ಲ, ಅವನು ಮಣಿ. ಹೌದಾ? ಆ ಹುಡುಗನ ನೀವು ಅವನನ್ನ ಯಾವ್ದೋ ತರಕಾರಿ ಹೆಸರಲ್ಲಿ ಕರಿತೀರಲ್ರೋ, ಹಾಲು, ಈರುಳ್ಳಿ, ಟೊಮೆಟೊ? ಇಲ್ಲ ಅಜ್ಜಿ, ಅವನು ಮಟರ್. ನಾನ್ ಹೇಳ್ತಾ ಇರೋದು ರಾಜಂ, ಅವನು ಹುಲಿ ಹೊಡೆದಿದ್ದ, ಅವ್ರ ಅಪ್ಪಾಜಿ DSP ಅಂತ. ಹೌದಾ? ಆ ಹುಡ್ಗನ ಅವನ್ಗೇನೋ? ಅವನು ನಮ್ಮ ಮನೆಗ್ ಬರ್ತಿದ್ದಾನಜ್ಜಿ. ತುಂಬಾ ಸಂತೋಷ. ಅವನು ನಮ್ಮ ಮನೆಗ್ ಬಂದಾಗ ನನ್ನ ಸುಮ್ ಸುಮ್ನೆ ಕರೀತಾ ಇರ್ಬೇಡ, ಮತ್ತೆ ನನ್ನ ರೂಮ್ಗೂ ಬರೋ ಹಾಗಿಲ್ಲ. ಆಗ್ಲಿ ರಾಜ, ಆದ್ರೆ ನೀನ್ ನನ್ನ ಅವನಿಗೆ ಭೇಟಿ ಮಾಡಿಸ್ತೀಯಾ? ಹಾ, ನೋಡ್ತೀನಿ. ಇವತ್ ಸಂಜೆ ಏನ್ ತಿಂಡಿ ಮಾಡ್ತಿದ್ಯಾಮ್ಮ? ಇನ್ನು ಸಂಜೆ ಆಗಕ್ಕೆ ಬಹಳ ಸಮಯ ಇದೆ, ಆಮೇಲೆ ಯೋಚನೆ ಮಾಡ್ತೀನಿ. ಚೆನ್ನಾಗಿರೋದ್ ಮಾಡು, ಜೊತೆಗೆ ಸ್ವೀಟು. ಸ್ವೀಟು? ಹಾ. ಅರೆ, ಏನು ಸಮಾಚಾರ? ಟೋಪಿ ಗೀಪಿ ಹಾಕೊಂಡಿದ್ಯಾ? ಇವತ್ತು ರಾಜಂ ಬರ್ತಾ ಇದ್ದಾನೆ. ರಾಜಂ? ಹಾ. ಮತ್ತೆ ಅಮ್ಮ, ನಂಗ್ ದಿನ ಕೊಡ್ತೀಯಲ್ಲ, ಆತರ ಕೆಟ್ಟ ಕಾಫಿ ಕೊಡ್ಬೇಡ, ಚೆನ್ನಾಗ್ ಸಕ್ಕರೆ ಹಾಕಿ ಒಳ್ಳೆ ಕಾಫಿ ಕೊಡು. ಮಾಮ್ಮ ಅಮ್ಮ, ಇವತ್ತು ಕಾಫಿ ಮತ್ತೆ ತಿಂಡಿನ ನಾನ್ ತಗೊಳಕ್ ಬರ್ದಿದ್ರು ನನ್ನ ರೂಮ್ಗೆ ಕಳಿಸ್ತೀಯ ಅಲ್ವಾ? ಅಮ್ಮ, ಹಾಲು. ಏ, ಈ ಕೊಳ್ತೋಗಿರೋ ಪಂಚೆ ಉಟ್ಕೊಂಡು ನನ್ ಫ್ರೆಂಡ್ ರಾಜಮ್ ಎದುರುಗಡೆ ಬರ್ಬೇಡ. ಚೆನ್ನಾಗಿರೋ ಬಿಳಿ ಪಂಚೆ ಮತ್ತೆ ಮೇಲ್ಗಡೆ ಒಂದ್ ಶರ್ಟ್ ಹಾಕೋ, ನಿನ್ ಹೊಟ್ಟೆ ಕಾಣ್ಬಾರ್ದು. ಲಕ್ಷ್ಮಿ ಲಕ್ಷ್ಮಿ, ಕಾಫಿ. ಮಾ, ಅವ್ರ ಮನೇಲೇ ಇರ್ತಾರ? ಯಾರು? ಅಪ್ಪಾಜಿ. ಯಾಕೆ? ನಂಗ ಅವ್ರ ರೂಮ್ ಬೇಕು, ಬರೀ 2 ಗಂಟೆವರೆಗೂ ಮಾತ್ರ. ಹಾಗಾದ್ರೆ ಹೋಗಿ ಕೇಳು. ಅಮ್ಮ, ನೀನೇ ಕೇಳಮ್ಮ. ಇಲ್ಲ, ನಂಗೆ ಇವಾಗ ತುಂಬಾ ಕೆಲಸ ಇದೆ, ನೀನೇ ಕೇಳು. ಅಮ್ಮ, ಈ ಕಾಫಿ ಅಪ್ಪಾಜಿಗ? ಹ್ಮ್. ಅರೆ, ಅಪ್ಪಾಜಿ ಕಾಫಿ. ಹ್ಮ್. ನನಗೆ ಹ್ಮ್ ನನಗೆ ನಿಮ್ ರೂಮ್ ಬೇಕಿತ್ತು. ಯಾಕೆ? ನನ್ನೊಬ್ಬ ಸ್ನೇಹಿತ ಬರ್ತಾ ಇದ್ದಾನೆ. ನಿಂದೇ ರೂಮ್ ಇದೆಯಲ್ಲ, ಅಲ್ಲೇ ಕರ್ಸು. ರಾಜಮ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು? ಈ ರಾಜಮ್ ಯಾರು? ಅಷ್ಟು ದೊಡ್ಡ ವ್ಯಕ್ತಿನಾ? ಹ್ಮ್, DSP ಮಗ ಅವನು, ಬಹಳ ದೊಡ್ಡ ಮನುಷ್ಯ ಅವನು. ಹೌದಾ? ಆಯ್ತು, ನೀನ್ ಈ ರೂಮ್ನ ಬಳಸ್ಕೋ, ಆದ್ರೆ ಟೇಬಲ್ ಮೇಲೆ ಇಟ್ಟಿರೋ ವಸ್ತುಗಳನ್ನ ಏನು ಮಾಡಬಾರ್ದು. ಖಂಡಿತ ಏನು ಮಾಡಲ್ಲ ಅಪ್ಪಾಜಿ, ನೀವು ತುಂಬಾ ಒಳ್ಳೆ ಅಪ್ಪಾಜಿ. ಈ ಮಿಠಾಯಿ ತುಂಬಾ ಚೆನ್ನಾಗಿದೆ. ನಮ್ಮಮ್ಮನೇ ಮಾಡಿದ್ದು. ಹೌದಾ? ಈ ಎಲ್ಲಾ ಪುಸ್ತಕನು ನೀನೇ ಓದ್ತೀಯಾ? ನಿಜ ಹೇಳ್ಬೇಕಂದ್ರೆ ಈ ಟೇಬಲ್ ನಂದಲ್ಲ, ಅಪ್ಪಾಜಿ. ಇದು ನನ್ ಮನೇಲಿ ಇಲ್ದಿದ್ದಾಗ ಅವ್ರನ್ನ ನೋಡಕ್ ಬರೋರ್ನೆಲ್ಲ ಇಲ್ಲೇ ಭೇಟಿ ಮಾಡೋದು. ಹಾ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 
ಕುಡಿತಾರ್ಯಾ ನೀನು? ಏ ನಂಗೆ ಯಾಕೆ ಹೊಡಿತ್ಯಾ? ನೀನ್ ಬೋರ್ಡ್ ಮೇಲೆ ಬಾಲ ಅಂತ ಯಾಕೆ ಬರ್ತೀಯ? ನಾನಲ್ಲ ಬರ್ದಿದ್ದು. ಇನ್ಯಾರ ಬರ್ದಿದ್ದು? ನಾನಲ್ಲ ಬರ್ದಿದ್ದು. ಅವನ್ಗೆ ಯಾಕೆ ಹೊಡ್ದಿದ್ ನೀನು? ನೀನ್ ಯಾವನ ಮಧ್ಯೆ ಬಂದ್ ಕೇಳೋದಕ್ಕೆ? ನಾನೇ ಕ್ಲಾಸಿನ ಮಾನಿಟ್ರು. ಹೇ ಹೋಗೋಲ್ಲೇ. ಮಕ್ಳೇ ಮಕ್ಳೇ, ಬೆಳಿಗ್ಗೆ ಬೆಳಿಗ್ಗೆ ಜಗಳ ಆಡಬಾರ್ದು. ಬನ್ನಿ, ನಾವು ವ್ಯಾಕರಣದ ಪಾಠ ಶುರು ಮಾಡೋಣ. ಸರ್, ನಮ್ನ ಹೊರಗಡೆ ಹೋಗಕ್ ಬಿಡಿ, ನಮ್ ಜಗಳ ನಾವೇ ನೋಡ್ಕೋತೀವಿ. ಸ್ವಾಮಿ, ನೀ ಗಂಡ್ಸಾಗಿದ್ದೆ, ಹೊರಗಡೆ ಬರ. ನನ್ ಗಂಡ್ಸೆ. ಮಕ್ಳೇ, ನನ್ ಮಾತ್ ಕೇಳಿ. ಏನಾಯ್ತು, ಯಾಕೆ ಜಗಳ ಆಡ್ತಿದ್ದೀರಾ? ಇವನು ಮಟ್ಟರು ಬೋರ್ಡ್ ಮೇಲೆ ಬರೆದ್ರು ಬಾಲ, ಇಷ್ಟ ದೊಡ್ಡ ಬಾಲ. ನಾನ್ ಬರ್ತಿಲ್ಲ ಕಣು. ಅಂದ್ರೆ ಇವ್ರೆ ಬರ್ತಿರೋದು? ಸುಳ್ಳ ಹೇಳ್ತ್ಯಾ, ನಾವ್ ಬರ್ತಿದ್ ನೋಡ್ದ್ಯಾ? ಬಾಲ ಯಾರು, ಯಾರಿಗ್ ಬಾಲ? ಇವರೆಲ್ಲ ನನ್ಗೆ ರಾಜಂ ಬಾಲ ಅಂತ ಕರೀತಾರೆ. ರಾಜಂಗೆ ಬಾಲ? ರಾಜಮ್ಮನ ಮಾತ್ ತೆಗಿಯಕ್ ಎಷ್ಟು ಧೈರ್ಯ ಬಂತು ನಿಮ್ಗೆ? ಧೈರ್ಯನಾ? ನೀನ್ ಅವನ್ ಪರವಾಗಿದ್ಯಾ? ಒಂದ್ ವೇಳೆ ನೀವೇನಾದ್ರೂ ಕೆಲ್ಸ ಮಾಡಿದ್ರೆ ಮಾಡಿದ್ರೆ ನೀನೇನ ಮಾಡ್ತೀಯಾ? ನೀನೇನ್ ಮಾತಾಡ್ತಾ ಇದೀಯ ಸೋಮು? ನೋಡೋ ಮಣಿ, ತುಂಬಾ ದಿವ್ಸದಿಂದ ನಿಂಗೆ ಹೇಳ್ಬೇಕು ಅಂತ ಇದ್ದೆ. ನಿನ್ ತಾಕತ್ ಮೇಲೆ ನಿಂಗ್ ತುಂಬಾ ಅಹಂಕಾರ. ಸೋಮು ನನ್ ಮಗ್ನೇ, ಇವರಿಬ್ರು ಹೊಡೆದಾಡ್ಕೊಂಡ್ ರಕ್ತ ಬರ್ಸ್ಕೋತಾರೆ. ಮಣಿ, ಸೋಮು, ಸಾಕ್ ಮಾಡ್ರು. ಏನ್ ಹೇಳ್ತಾ ಇದೆ ಬಿಡಿ, ಎದ್ದಳಿ ಎದ್ದಳಿ ಮೇಲೆ. ಮುಟ್ಟಾಳ್ರ, ಹೋಗಿ ನಿಮ್ಮ ನಿಮ್ಮ ಕ್ಲಾಸ್ಗೆ ಹೋಗಿ. ನೀವು ಕೂಡ ಹೋಗಿ. ಸ್ವಾಮಿ, ಜಾಸ್ತಿ ಆಯ್ತು, ಹೋಗೋದು. ಸೀನು, ಅಮ್ಮ ಮಗುಗೆ ಎಣ್ಣೆ ಹಚ್ತಿದ್ದಳ್ ಬಿಡು. ಅಪ್ಪಾಜಿ, ನನ್ ಪರೀಕ್ಷೆ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಚಿಂತೆ ಆಗ್ತಾ ಇದೆ? ನೀನ್ ಫೇಲ್ ಆಗೋದ್ರೆ ಸಾಧ್ಯ ಇಲ್ಲ. ಉತ್ತರಗಳನ್ನ ಸರಿಯಾಗಿ ಬರೆದ್ರೆ ನೀನ್ ಫೇಲ್ ಆಗಲ್ಲ ಮಗನೆ. ಒಂದ್ ವೇಳೆ ನೀನ್ ಫೇಲ್ ಆಗಿ ನಿನ್ನ ಎಲ್ಲಾ ಸ್ನೇಹಿತರು ನಿನ್ನ ಬಿಟ್ಟು ಮುಂದಿನ ತರಗತಿಗೆ ಹೋಗ್ಬಿಟ್ರು ಅನ್ಕೋ. ಆವಾಗ ಹಿಂದಿನ ತರಗತಿಯವರು ನಿನ್ ತರಗತಿಗೆ ಬಂದು ನಿನ್ ಸ್ನೇಹಿತರಾಗ್ಬಿಡ್ತಾರೆ ಕಣೋ. ಪರೀಕ್ಷೆ ಮುಗಿದ್ಮೇಲೆ ನಿನ್ ಮನ್ಸಿಗೆ ಬಂದಿದ್ ಮಾಡ್ಕೊ. ನಾನು ಓದ್ಕೋತೀನಿ. But it was beginning the, for he had been trying to do a great deed to make his people glad. He tried and could not succeed, and so he became sad. He plunged himself in a low dispatch, as great as man could be. And after a while, as he pondered there, I will give it all up. But he, no. ನನ್ ಮಗ ಸೋಮನ ಸುಮ್ಮನೆ ಬಿಡಲ್ಲ, ಸೊಂಟ ಮುರಿತೀನಿ. ನನಗ್ ಗೊತ್ತು ಅವನೆಲ್ಲಿರ್ತಾನೆ ಅಂತ. ಅವ್ರ ಮನೆ ಕಬೀರ್ ಸೆಟ್ಟು ಅಂಗಡಿ ಇದೆಯಲ್ಲ, ಅಲ್ಲೇ ಇರೋದು. ಸುಮಾರು ಸರಿ ಅಲ್ಲೇ ನೋಡಿದೀನಿ ಅವನ್ನ. ಮೊದ್ಲು ಕಲ್ಲೊಡ್ದ್ಬಿಟ್ ನಾನು ಮುನ್ಸಿಪಾಲ್ಟಿ ಅವ್ರ ಬೀದಿ ದೀಪ ಹಾರಿಸ್ಬಿಡ್ತೀನಿ ನೋಡ್. ಆಮೇಲೆ ನಿಂಗ್ ಗೊತ್ತಾ ಅಲ್ಲಿ ರಾತ್ರಿ ಹೊತ್ತು ಎಷ್ಟು ಕತ್ಲೆ ಇರುತ್ತೆ ಅಂತ? ಮಿಕ್ಕಿರ ಕೆಲ್ಸ ಎಲ್ಲ ನನ್ ಗದೆ ನೋಡ್ಕೊಳ್ಳುತ್ತೆ. ಥಾಕ ಹೆದ್ರು ಪುಕ್ಲ. ಮತ್ತೆ ಆ ಮಟರ್, ಅವನಂತೂ ಚಟ್ನಿ ಮಾಡಾಕ್ ಬಿಡ್ತೀನಿ. ಮತ್ತೆ ಆ ಶಂಕರು, ಆ ಸರು ನದಿ ಹತ್ರ ಆಲದ ಮರ ಇದೆಯಲ್ಲ, ಅವ್ನ್ ಜುಟ್ ತಗೊಂಡ್ ಅಲ್ಲೇ ನೇತಾಕ್ ಬಿಡ್ತೀನಿ ಅವನ್ನ. ಇವೆಲ್ಲ ನೀನ್ ಒಬ್ಬನೇ ಮಾಡ್ತೀಯಾ? ಹಾ, ಒಂದೇ ಕೈಯಲ್ಲಿ. ಏ ಮಕ್ಳ, ಇಲ್ಲೇನ್ ಮಾಡ್ತಿದ್ದೀರಾ? ಏನ್ ಕೆಲ್ಸ ನಿಮ್ಗೆ ಇಲ್ಲಿ? ರಾಜಮ್ಮೆ ಕರೆಸಿರೋದ್ ನಮ್ಮನ್ನ. ನಡೀರಿ ನಡೀರಿ. ರಾಜಮ್ಮ ಏನ್ ತೋರ್ಸ್ಬೇಕು ಅಂತ ಕಾಯ್ತಾ ಇದ್ದಾನೆ? ತೋರ್ಸೋದು ಗಿರ್ಸೋದೆಲ್ಲ ಕಥೆ. ನಮ್ಮನ್ ಮನೆ ಕರ್ಸ್ಕೊಳಕ್ ಹಿಂಗ್ ಹೇಳಿದಾನಷ್ಟೇ.
ಒಳಗಡೆ ಯಾರೋ ಇದಾರೆ. ನೀನ್ ಬೆಕ್ತರ ಕೂಗು, ನಾನು ನಾಯಿ ತರ ಕೂಗ್ತೀನಿ. ಇಲ್ಲೆಲ್ಲ ಏನ್ ನಡೀತಿದೆ ರಾಜಾ? ತಪ್ಪು ತಿಳ್ಕೊಬೇಡ ಮಣಿ, ಇಷ್ಟು ಚೆನ್ನಾಗಿರೋ ನಾಯಿ ಬೆಕ್ಕಿನ ಆಟ ನಾನು ಇದುವರೆಗೂ ನೋಡೇ ಇಲ್ಲ. ಸ್ವಾಮಿ, ನಂಗಂತೂ ಅನ್ನಿಸ್ತು ನಿಜವಾದ ನಾಯಿ ಬೆಕ್ಕು ಇಲ್ಲಿ ಬಂದಿದೆ ಅಂತ. ಜಾತ್ರೆಯಲ್ಲಿ ಆಟ ಆಡಿದ್ರೆ ಬಹುಮಾನ ಬಂದೇ ಬರುತ್ತೆ, ನಿಜ. ಹಾ ಸರಿ ಸರಿ, ಬನ್ನಿ, ಏನಾರು ತಿನ್ನೋಣ. ಕೇಕ್ಸ್ ತಾಳೋ. ಇಲ್ಲಿ ಕೇಳ್ರೋ, ನಾನ್ ನಿಮ್ಮನ್ನೆಲ್ಲ ಯಾಕೆ ಇಲ್ಲಿ ಕರ್ಸಿದ್ದೀನಿ ಅಂದ್ರೆ, ನಾವು ಜಗಳ ಆಡೋದ್ ಬಿಟ್ಟು ಸ್ನೇಹಿತರಾಗೋಣ ಅಂತ. ಶತ್ರುತ್ವ ಅನ್ನೋದು ಕೆಟ್ಟದು. ವೇದ ಪುರಾಣದಲ್ಲೂ ಹೇಳಿದ್ದಾರೆ, ಯಾವ ಮನುಷ್ಯ ಇನ್ನೊಬ್ಬನ ಹತ್ರ ದ್ವೇಷ ಕಟ್ಕೋತಾನೋ ಅವನ್ ಸತ್ ಮೇಲೆ ಕತ್ಲೆ ಕೋಣೆಲಿ ಕೂಡಾಕ್ತಾರಂತೆ. ಅವನನ್ನ ಬಿಸಿ ಕಾವಲಿ ಮೇಲೆ ಬೆತ್ತಲೆ ಮಾಡಿ ನಿಲ್ಸ್ಬಿಡ್ತಾರಂತೆ. ನಿಮಗ್ ಗೊತ್ತಾ, ಆ ಲೋಕದಲ್ಲಿರೋ ಜೇನುಹುಳಗಳು ನಿಂಬೆ ಹಣ್ಣಷ್ಟು ದಪ್ಪಕ್ಕಿರುತ್ತಂತೆ. ಸುತ್ತಲೂ ಭಯಂಕರವಾದ ಹಾವುಗಳು, ದೊಡ್ಡ ದೊಡ್ಡ ಚೇಳುಗಳು, ಏಡಿಗಳು, ಮೊಸಳೆಗಳು, ಬಿಸಿ ಬಿಸಿ ಕುದಿತಾರ ಎಣ್ಣೆ, ಇವೆಲ್ಲ ಬರೀ ಪ್ರಾರಂಭ ಅಷ್ಟೇ. ಪಾಪಿಗಳಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಆಗತ್ತಂತೆ, ತಿಳ್ಕೊಬೇಕಾ ನೀವು? ಸಾಕು ಸಾಕು, ಇದೇ ಜಾಸ್ತಿ ಆಯ್ತು. ಸರಿ ನಡೀರಿ, ನಾವು ಪ್ರಮಾಣ ಮಾಡೋಣ, ಇನ್ಮೇಲಿಂದ ನಾವ್ ಯಾವತ್ತೂ ಜಗಳ ಆಡಲ್ಲ ಅಂತ. ಒಂದ್ ವೇಳೆ ನೀವು ಸ್ನೇಹಿತರಾದ್ರೆ ಯಾರ್ಗೆ ಯಾವ ಆಟ ಸಾಮಾನ್ ಬೇಕೋ ಅದನ್ನ ತಗೋಬಹುದು, ಯಾವ್ದು ಬೇಕಾರು. ಇದನ್ ತಗೊಳ್ಳ, ತಗೋ. ನನಗ್ ಗನ್ ಬೇಕು, ನಾನ್ ಫ್ಲೈಟ್ ತೋತೀನಿ. ಸ್ನೇಹಿತರೆ ಸ್ನೇಹಿತರೆ, ಜಗಳ ಮಾಡಲ್ಲ ಅಂತ ಪ್ರಮಾಣ ಮಾಡಿದೀರಾ? ಫ್ರೆಂಡ್ಸ್ ಆಗ್ಬಿಡಣ.